ಒಂದು ವೀಕಿಂದ ಯಾವುದೇ ರೀತಿಯಾದಂಥ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸಾರಿ. ಟ್ರಾವೆಲಿಂಗು ಮತ್ತು ಹೆಲ್ತ್ ಕಂಡೀಷನ್ ಸರಿಯಿರಲಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತು ನಾವು ಒಂದು ಗ್ರೂಪ್ ರೇಷಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಬಂದಿದ್ದಾರೆ ನೋಡಿ, ಇವತ್ತು ಯಾರ್ಯಾರು ಗ್ರೂಪ್ ರೇಷಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಇವಳು ನಮ್ಮ ಅಕ್ಕ ದೊಡ್ಡಕ್ಕ. ಬನ್ನಿ, ಇನ್ನೂ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀನಿ. ಇವಳು ನಮ್ಮ ಎರಡನೇ ಅಕ್ಕ, ಹಾಸನದಿರೋದು. ಇವ್ರ ಮನೆಗೆ ಬಂದಿರೋದು, ಹಾಸನದ ಗ್ರೂಪ್ ರೇಷ ಇರೋದು. ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ, ಅಕ್ಕನ ಮನೆಯಿಂದ ಓಡಬೇಕು. ಇವಳು ನನ್ನ ತಂಗಿ, ಇವಳು ತಂಗಿ ಮಗಳು, ಅವ್ರ ಯಜಮಾನ್ರು. ಎಲ್ಲರೂ ಅವ್ರವ್ರ ಊರಿಂದ ಬಂದ್ವಿ. ಹಾಸನಲ್ಲಿ ಗ್ರೂಪ್ ರೇಷ ಇದ್ದುದರಿಂದ, ಅಕ್ಕನ ಮನೆ ಹಾಸನಲ್ಲಿದ್ದರಿಂದ ಬಂದು ಒಂದ್ಸಲ ಫ್ರೆಶ್ ಅಪ್ ಆಗಿ ಆಮೇಲೆ ಗ್ರೂಪ್ ರೇಷಕ್ಕೆ ಹೋಗೋಣ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಂಗಾಗುತ್ತೆ ಅಂತ ಹೇಳಿ ಎಲ್ಲರೂ ಅವ್ರ ಮನೆಗೆ ಬಂದು ಅವ್ರ ಮನೆಯಿಂದ ರೆಡಿಯಾಗಿ ಓಡ್ತಾ ಇದ್ದೀವಿ. ಇಲ್ಲಿಂದ ನಿಯರ್ ಇದೆ ನೋಡಿ. ಮನ್ವಿತಾ ಅಮ್ಮನ ಜೊತೆ ಕೂತ್ಕೊಂಡಿದ್ದಾಳೆ, ಗಲಾಟೆ ಮಾಡ್ತಾ ಇದ್ಲು, ಅದಕ್ಕೆ ಅಮ್ಮ ಅದಕ್ಕೆ ಫೀಡಿಂಗ್ ಬಟ್ಲಲ್ಲಿ ಹಾಲು ಕುಡಿಸ್ತಾ ಇದ್ದಾರೆ. ಹಾಸನಲ್ಲಿರೋ ಅಕ್ಕನ ಮಕ್ಕಳು ಅವರಿಬ್ಬರು ಕೂಡ ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಮನೇಲಿ ಅವಳೊಬ್ಳೆ, ಭಾವನು ಎಲ್ಲೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಎಲ್ಲರೂ ಕೂಡ ರೆಡಿಯಾಗಿ ಇವಾಗ ಮನೆಯಿಂದ ಹೊರಟ್ವಿ ನೋಡಿ. ಎಲ್ಲರೂ ಔಟ್ಲುಕ್ ಹೇಗಿದೆ ಅಂತ ಹೇಳಿ ಒಂದ್ಸಲ. ಎಲ್ಲರೂ ಕೂಡ ಸ್ಯಾರಿ ವೇರ್ ಮಾಡಿದ್ವಿ. ಮನ್ವಿತನ ಅಮ್ಮ ಎತ್ಕೊಂಡು ಕೂತಿದ್ದಾರೆ. ಎಲ್ಲರೂ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡ್ಬೇಕಷ್ಟೇ. ಅಕ್ಕನ ಮನೆಯಿಂದ ನಿಯರ್ ಇತ್ತು, ಸೊ ಅಕ್ಕನ ಮನೆಗೆ ಬಂದು ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಎಲ್ಲರೂ ಹೊರಟ್ವಿ ಅಕ್ಕನ ಮನೆಯಿಂದ. ನಾನು, ಅಕ್ಕ, ತಂಗಿ, ತಂಗಿ ಯಜಮಾನ್ರು, ಮಕ್ಕಳು, ಅಮ್ಮ, ಇಷ್ಟು ಜನ ಅಕ್ಕನ ಮನೆಯಿಂದ ಹೊರಟ್ವಿ. ಮೊದಲೆಲ್ಲ ಅವ್ರ ಮನೇನ ಮೇನ್ ರೋಡಲ್ಲೇ ಮಾಡಿದರು, ಬಟ್ ಈಸೆಲ್ಲ ಸ್ವಲ್ಪ ದೂರ ಮಾಡಿದ್ದಾರೆ. ಇಲ್ಲಿಂದ ಯಾವುದೇ ರೀತಿಯಾದಂಥ ಆಟೋ ಸಿಗ್ತಾ ಇರಲಿಲ್ಲ, ಸೊ ಮೇನ್ ರೋಡ್ವರೆಗೂ ನಡ್ಕೊ ಹೋಗಬೇಕಾಗಿತ್ತು. ಅಲ್ಲಿಂದ ಆಟೋ ಅಥವಾ ಬಸ್ಸಲ್ಲಿ ಹೋಗಬೇಕಾಗಿತ್ತು. ತೇಜೂರು ರಸ್ತೆಯಲ್ಲಿ ಇದ್ದಿದ್ದು ಗುರುಪ್ರವೇಶ. ನಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ತಂಗಿ ಮತ್ತು ತಂಗಿ ಯಜಮಾನ್ರು ಮಗಳು ಬೈಕಲ್ಲಿ ಬಿಡ್ತೀನಿ ಅಂತ ಹೇಳಿ ಅವ್ರನ್ನ ಡ್ರಾಪ್ ಮಾಡಿದ್ರು. ಇಲ್ಲಿ ನಾನು, ನಮ್ಮ ಅಕ್ಕ, ದೊಡ್ಡಕ್ಕ, ಅಮ್ಮ, ನಾಲ್ಕು ಜನ ನಡ್ಕೊಂಡು ಹೋಗ್ತಾ ಇದ್ವಿ. ಮನ್ವಿತನ ನನ್ನ ತಂಗಿ ಜೊತೆ ಬೈಕಲ್ಲಿ ಕಳಿಸಿದೆ. ಇಲ್ಲಿಂದ ಒಂದು 10 ಮಿನಿಟ್ಸ್ ಅಷ್ಟೇ ಮೇನ್ ರೋಡ್ಗೆ. ಅಲ್ಲಿಂದ ಆಟೋ ಅಥವಾ ಬಸ್ ಬಿಟ್ಕೊಂಡು ಹೋಗಬೇಕು. ಮೇನ್ ರೋಡಿಗೆ ಬಂದ್ವಿ, ಇಲ್ಲೊಂದು ಆಟೋ ಸಿಕ್ತು. ಸೊ ಆಟೋದಲ್ಲಿ ಹೋಗೋಣ ಅಂತ ಹೇಳಿ ಎಲ್ಲರೂ 4 ಜನನು ಕೂಡ ಆಟೋದಲ್ಲಿ ಹೊರಟ್ವಿ. ಗೃಹಪ್ರವೇಶ ಯಾರ ಮನೆದು, ನಾವು ಎಲ್ಲೋಗ್ತಾ ಇರೋದು ಇವಾಗ ಅಂತೆಲ್ಲ ಹೇಳ್ತೀವಿ ನೋಡಿ. ನಮ್ಮ ಅತ್ತೆ ಮನೆ ಗೃಹಪ್ರವೇಶ ಹಾಸನಲ್ಲಿ ಮಾಡಿದ್ದಾರೆ ಮನೇನ. ಇವಾಗ ಇವರೇ ನಮ್ಮ ಅತ್ತೆ ಆಶತ್ತೆ ಅಂತ ಹೇಳಿ, ಶತೆ ಕುಮಾರ್ ಮಾವ. ಇವ್ರ ಮನೆ ಗೃಹಪ್ರವೇಶ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ಒಳಗಡೆ ಬಂದ್ವಿ, ಸತ್ಯನಾರಾಯಣ ಪೂಜೆ ಎಲ್ಲ ಇಟ್ಟಿದ್ರು. ದೇವರಿಗೆ ಪೂಜೆ ಮಾಡಿ ಒಳಗಡೆ ಮನೆ ನೋಡೋಣ ಅಂತ ಹೇಳಿ ಹೊರಟ್ವಿ. ಡೂಪ್ಲೆಕ್ಸಲ್ಲಿ ಮನೆ ಮಾಡಿದ್ದಾರೆ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ. ಗೃಹಪ್ರವೇಶಕ್ಕೆ ನಮ್ಮ ರಿಲೇಟಿವ್ಸ್ ಎಲ್ಲ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಫ್ರೆಂಡ್ಸ್ಗಳು ಕೂಡ ತುಂಬ ಜನ ಸೇರ್ಕೊಂಡಿದ್ರು ನಮ್ಗೆ ಗೊತ್ತಿರೋರೇ. ಇದೆ ಅವ್ರ ಮನೆ, ಗುರುಪುರುಷಕ್ಕೆ ಬಂದಿದ್ದೀವಿ ಇವತ್ತು. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ.
ಅಜ್ಜಿ ನೋಡೋ ಅಜ್ಜಿ ಆ ಅಜ್ಜಿ ನೋಡೋ ಫಸ್ಟ್ ಈ ಅಜ್ಜಿರ್ಲಿ ಆ ಅಜ್ಜಿ ನೋಡಾರು ಹೋಗಿದ್ದಿ ಈ ಅಜ್ಜಿ ಬುಕ್ ಮಾಡ್ತಾ ಇದೀಯ ಸಾಂದರ ಅವ್ರು ಬಂದಾಗ ಇವರು ನಮ್ಮ ಇನ್ನೊಬ್ರು ಅತ್ತೆ ಇವತ್ತು ಗುರುಪ್ರೇಶ ಆಗ್ತಾ ಇದೆಯಲ್ಲ ಅವರ ತಮ್ಮನ ಮಿಸ್ಸಸ್ಸು ಇವ್ರು ಆಗ್ಲೇ ಒಂದು 5-6 months ಬ್ಯಾಕ್ ಗುರುಪ್ರೇಶ ಮಾಡಿದ್ರು ಬೆಂಗಳೂರಲ್ಲಿ ನೋಡಿ ಇವರು ನಮ್ಮ ಶೋಭಕ್ಕ ದೊಡ್ಡಮ್ಮನ ಮಗಳು ನಮ್ಮ ಆಂಟಿ ಶೋಭಕ್ಕ ದೊಡ್ಡಮ್ಮ ಅತ್ತೆ ಎಲ್ಲರೂ ಕೂಡ ಸೇರ್ಕೊಂಡಿದ್ರು ತುಂಬ ದಿನಗಳಾಯಿತು ಅವರನ್ನೆಲ್ಲ ಮೀಟ್ ಮಾಡಿ ಅಮ್ಮನ ಕಡೆ ರಿಲೇಟಿವ್ಸ್ ಎಷ್ಟೋ ಜನ ನಮಗೆ ಗೊತ್ತೇ ಇರಲಿಲ್ಲ ಇವರೆಲ್ಲ ಅಮ್ಮನ ಕಡೆ ರಿಲೇಟಿವ್ಸು ಊಟಕ್ಕೆ ಕೂತಿದ್ದೀವಿ ಎಲ್ಲ ಬೆಂಗಳೂರಲ್ಲಿದ್ದಾರೆ ಕೆಲವರು ಹಾಸನಲ್ಲಿದ್ದಾರೆ ತುಂಬ ಜನ ಇವರೇ ನಮ್ಮ ಅತ್ತೆ ಮಗಳು ಅಂದರೆ ಇವತ್ತು ಗುರುಪ್ರೇಶ ಆಗ್ತಾ ಇದ್ದಾರಲ್ಲ ಅವ್ರ ಮಗಳು ಇವಳೇನೆ ಊಟ ಎಲ್ಲ ಮುಗಿಸಿ ಊಟ ಎಲ್ಲ ಚೆನ್ನಾಗಾಯಿತು ಎಲ್ಲ ರಿಲೇಟಿವ್ಸ್ನು ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಹಾಗೆ ಬರಬೇಕಾದ್ರೆ ಆನ್ ದ ವೇನಲ್ಲಿ ವಿಶಾಲ್ ಮಾರ್ಟ್ ಇತ್ತು ಹಾಸನದಲ್ಲಿ ರಿಂಗ್ ರೋಡ್ ನಿಯರಲ್ಲಿ ಸೊ ವಿಶಾಲ್ ಮಾರ್ಟಿಗೆ ಹೋಗಿ ಬರೋಣ ಕೆಲವೊಂದು ಶಾಪಿಂಗ್ ಇತ್ತು ನಮ್ಮ ಅಕ್ಕಂದಿರು ತಂಗಿ ಎಲ್ಲ ಮಾಡ್ಕೊಳ್ಳೋಣ ಶಾಪಿಂಗ್ ಅಂತ ಅಂದ್ಕೊಂಡು ವಿಶಾಲ್ ಮಾರ್ಟಿಗೆ ಹೊರಟಿದ್ವಿ ನೋಡಿ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ ಇವಾಗ ದೀಪಾವಳಿ ಆಫರ್ ಇತ್ತು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಕೆಲವೊಂದು ಸೆಕ್ಷನಲ್ಲಿ ಸೊ ಅದನ್ನೆಲ್ಲ ನೋಡ್ತಾ ಇದ್ದರು ನನ್ನ ತಂಗಿ ಅವಳ ಮಗಳಿಗೆ ಬಟ್ಟೆ ಕೆಲವೊಂದು ಥಿಂಗ್ಸ್ ಎಲ್ಲ ತೊಗೊಳ್ತಾ ಇದ್ದರು ಅಕ್ಕನೂ ಕೂಡ ಸೆಕೆಂಡ್ ಫ್ಲೋರಲ್ಲಿ ಥರ್ಡ್ ಫ್ಲೋರಲ್ಲಿ ಇದೆಲ್ಲ ಕಿಚನ್ ಐಟಮ್ಸು ಪ್ರತಿಯೊಂದು ಇದೆ ಪ್ಲಾಸ್ಟಿಕ್ ಡಬ್ಬದಿಂದ ಹಿಡಿದು ಗ್ಲಾಸು ಸ್ಟೀಲು ಎಲ್ಲ ರೀತಿಯಾದಂಥ ಥಿಂಗ್ಸ್ಗಳಿದೆ ಕೆಲವೊಂದಕ್ಕೆ ಅದೇ ಹೇಳ್ದಂಗೆ ಬೈ ಒನ್ ಗೆಟ್ ಆಫರ್ ಕೂಡ ಇದೆ ಅಷ್ಟೇ ಕನಕ 19 rupees ಅದು 45 ಐತೆ ಇಲ್ಲಿ ಕೊನೆಗೆ ಆಫರ್ ಪ್ರೈಸ್ ಆಫರಲ್ಲಿ ಬಿಟ್ಟಿದ್ರೆ 19 rupees ಫುಲ್ ಸೆಟ್ ಏನಪ್ಪ ಮತ್ತೆ ಎಲ್ಲ ಥರನೂ ಇಟ್ಟಿರ್ಲೇಬೇಕನಮ್ಮ ಇದಕ್ಕೆ 149 rupees ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು ದೊಡ್ಡದವ್ರವರೆಗೂ ಅಂದರೆ 2-3 ವರ್ಷದ ಮಕ್ಕಳವ್ರಿಗೂ ಇಲ್ಲಿದೆ ವಿಶಾಲ್ ಮಠದಲ್ಲಿ ಎಲ್ಲ ಸಿಗುತ್ತೆ ನೋಡಿ ಈ ಥರ ಶಾರ್ಟ್ ಟಾಪ್ಗಳು ಚಿಕ್ಕ ಮಕ್ಕಳು ಇವಾಗ ಇಲ್ಲಿ ನನ್ನ ತಂಗಿ ಅವಳ ಮಗಳಿಗೆ ಡ್ರೆಸ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದಾಳೆ ಇಲ್ಲಿ ಬೈ ಒನ್ ಗೆಟ್ ಆಫರ್ ಇದೆ ಸೊ ಅದಕ್ಕೋಸ್ಕರ ತಗೊಳ್ಳೋಣ ನೋಡೋಣ ಅಂತೇಳಿ ತಗೊತಾ ಇದ್ದಾಳೆ ಬಟ್ ಏನಾಯ್ತಂದ್ರೆ ಇದು ಕೌಂಟ್ರಿಗೆ ಹೋದ್ಮೇಲೆ ಬೈ ಒನ್ ಗೆಟ್ ಆಫರ್ ಕ್ಯಾನ್ಸಲ್ ಆಗಿದೆ ಇದರಲ್ಲಿ ಅಂತ ಹೇಳಿದ್ರು ಸ್ವಲ್ಪ ಬೇಜಾರಾಯಿತು ಇರಲಿ ಅಂತ ಹೇಳಿ ತಗೊಂಡು ಬಂದ್ವಿ ಮತ್ತೆ ಅವ್ರು ಜಾಸ್ತಿ ಕಣಮ್ಮ ನಮ್ಮನ್ನ ತಂದಿದ್ದು ಹೋಸೆಲ್ಲ ರೂಮ್ಗೆ ಎ ಬಿ ಸಿ ಡಿ ಎಲ್ಲ ಇದಾವೆ ಅದರಲ್ಲಿ ಅಲ್ಲ ಇವರಲ್ಲಿ ಎ ಬಿ ಸಿ ಡಿ ಎಲ್ಲ ಇದಾವೆ ನೋಡಿದೆ ರೈಟ್ ಎಷ್ಟು ಇರ್ತೈತೆ ಅಂತವ
ಮಾರ್ಟ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಪ್ರತಿಯೊಂದು ಥಿಂಗ್ಸ್ ಅಂದರೆ ಎ ಟು ಜೆಡ್ ಥಿಂಗ್ಸ್ ಎಲ್ಲ ನಮಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಸಿಗ್ತಾ ಇರ್ತವೆ ಇದರಲ್ಲಿ. ಸೊ ನೋಡ್ತಾ ಇರ್ಬೋದು ನೀವೇ ನಮಗೆ ಬೇಕಾಗಿರುವಂಥ ಎಲ್ಲ ಥರದಂಥ ಥಿಂಗ್ಸ್ಗಳಿದೆ ನೋಡಿ. ಅದಕ್ಕೆ ನೋಡ್ತಿದ್ದೆ ಬಿಡು ಮಗನೇ ಬಿಡ. ಎಷ್ಟು? 450 460 ಸುಮ್ಮನಿರು, ಅದೇ ಬಿಟ್ಟೆ ಹಾಕಿ ಹಾಕಿ ಇಲ್ಲ ಎಲ್ಲ. ಎಷ್ಟು ಎಲ್ಲ ಇಲ್ಲೇ ಹಾಕಿಲ್ವ? ಇದೆಲ್ಲ ಆರೆಂಜ್ ಎಲ್ಲ ಇರುತ್ತೆ. ಎಲ್ಲಿ ಈ ತರದವೆಲ್ಲ ಆಗ್ತಿತ್ತಮ್ಮ ಅವಳು? ಇವ ಹಾಕಕ್ ಹಾಕಲ್ಲ ದೊಡ್ಡವು ದೊಡ್ಡವು. ಅವನಿಗೆ ಇವನಿಗೆ ಆತಿದೆ ಧ್ರುವಂಗೆ ಹೋಗಾಕ. ಅವು ಈಗಲೇ ಅವಳಿಗೆ ಹಾಕಕ್ ಹಾಕಲ್ಲ, ಅವ್ಳು ನಡಿಯಕ್ಕಲ್ಲ ಏನಿಲ್ಲ. ಬರೀ ಶೂ ತರ ಬಿಟ್ಟವಲ್ಲ ಅದೇ ಆ ತರದ ನಾನು ಹುಡುಕ್ತಿರೋದು. ಎಲ್ಲ ಅಂಗಡಿಗಳಲ್ಲಿ ಇಲ್ಲೆಲ್ಲ ಇರ್ತವೆ ಅಲ್ಲಿ ಮುಂದ್ಗಡೆ ಇರ್ತಾ ಇತ್ತು. ಕೆಲವೊಂದು ಕ್ಲಾತಿಗೆ ವರ್ತು ಓಕೆ ಅನ್ನಿಸ್ತು, ಕೆಲವೊಂದಕ್ಕೆ ಜಾಸ್ತಿ ಅನ್ನಿಸ್ತು. ಎಷ್ಟೇ ಆದರೂ ಮಾಟಲ್ವಾ, ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಪರ್ಚೇಸ್ ಮಾಡಿದ್ದೆಲ್ಲ ಆಯಿತು, ಎಲ್ಲರೂ ಕೂಡ ಅವ್ರಿಗೆ ಬೇಕಾಗಿರೋಂಥ ಥಿಂಗ್ಸ್ಗಳನ್ನ ತೊಗೊಂಡ್ರು. ಸೊ ಅಲ್ಲಿಂದ ಇವಾಗ ಪರ್ಚೇಸ್ ಎಲ್ಲ ಮುಗಿಸ್ತು ಹೊರಟ್ವಿ. ನೆಕ್ಸ್ಟು ನಾನು ಮನ್ವಿತಂಗೆ ಕಿವಿ ಚುಚ್ಚೋಣ ಅಂತ ಹೇಳಿ ಜ್ಯುವೆಲ್ಲರಿ ಶಾಪ್ಗೆ ಬಂದಿದ್ದೆ. ಈಗಾಗಲೇ ಅವಳಿಗೆ ಜ್ಯುವೆಲ್ಲರಿನ ತೊಗೊಂಡಿದ್ದೆ ಕಿವಿ ಚುಚ್ಚೋದಕ್ಕೆ. ಓಲೆನ ನಾವು ಸ್ಟಡ್ಸ್ನ ಹಾಕೋಣ ಅಂತ ನೋಡಿದ್ವಿ, ಬಟ್ ಸ್ಟಾರ್ಟಿಂಗು ಸ್ಟಡ್ಸ್ ಹಾಕಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಚುಚ್ಚಿಸ್ಬೇಕಾದ್ರೂ ಮನ್ವಿತ ತುಂಬಾ ಅಳ್ತಾ ಇದ್ಲು. ಅವಳನ್ನ ಸುಧಾರಿಸ್ಕೊಂಡು ಕಿವಿ ಚುಚ್ಕೊಂಡು ಬರೋಷ್ಟರಲ್ಲಿ ಸಾಕಾಯ್ತು. ಕಿವಿ ಚುಚ್ಕೊಂಡು ಅಲ್ಲಿಂದ ಹೊರಟ್ವಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.